ಅಂದನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು ಕುಂದುಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿವಾಸ ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿವಾಸ ಗುರು ಜಗನ್ನಾಥದಾಸರು ಈ ಚರಣದಲ್ಲಿ ನಿನ್ನ ಕರುಣೆ ಎಂಬ ಯೋಗ ಹಾಗೆ ಸತ್ಸಂಗವನ್ನೇ ನನಗೆ ದಯಪಾಲಿಸು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಮೊದಲಿಗೆ ಶೇಷಗಿರಿವಾಸನಾದ ಶ್ರೀನಿವಾಸನನ್ನು ಅಂದ ನುಡಿ ಪುಸಿಯಾಗಬಾರದು ಅಂತ ಕೇಳ್ತಾ ಇದ್ದಾರೆ. ಹಿಂದಿನ ಚರಣದಲ್ಲಿ ಅವರೇನು ಬೇಡಿದ್ರು ಅಂತ ನೋಡಿದ್ರೆ ಜ್ಞಾನ ಭಕ್ತಿಯನ್ನ ಕೊಟ್ಟು ಮದಾಮತ್ಸರವನ್ನು ಕಳೆದು ಬಿಡು ಅಂತ ತಾನೆ. ದಯಮಾಡಿ ಇದನ್ನು ಹುಸಿಯಾಗದಂತೆ ನಡೆಸಿಕೊಡು ಸ್ವಾಮಿ ಅಂತ ಬೇಡ್ತಾ ಇದ್ದಾರೆ. ನನ್ನಿಂದ ಸಾಧನೆಯಾಗುವಂತೆ ಮಾಡು, ನಿನ್ನ ಗುಣ ಚಿಂತನೆ ಮಾಡುವ ಜ್ಞಾನವನ್ನೇ ನೀಡು, ನಿನ್ನ ಭಕ್ತರನ್ನು ಕೊಂಡಾಡುವ ನಿನ್ನ ಗುಣಗಾನ ಮಾಡುವ ಅವಕಾಶ ಸಿಕ್ಕಿದೆಯಲ್ಲ, ಇದೇ ನಿಜವಾದ ಭಾಗ್ಯ. ದಾಸರು ಹೇಳೋ ಹಾಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಇಂತಹ ಭಾಗ್ಯ ನನಗೆ ಹೋಗೋದೇ ಬೇಡ. ನಿನ್ನ ಮರೆತು ನಿನ್ನ ಭಕ್ತರ ಬಗ್ಗೆ ತಪ್ಪು ತಿಳುವಳಿಕೆ ಬಂದರೆ ಅದು ನನ್ನ ದೌರ್ಭಾಗ್ಯವೇ ಸರಿ. ಹಾಗಾಗಿ ನಿನ್ನಲ್ಲಿ ನಿನ್ನ ಭಕ್ತರಲ್ಲಿ ಗುಣ ಕಾಣುವ ಭಾಗ್ಯ ಸಿಕ್ಕಿದೆ, ಅದನ್ನು ಹೋಗದಂತೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ಅಲ್ಲವೇ ಗೀತೆಯು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿರೋದು. ಸುಲಭದಲ್ಲಿ ಸಿಗದ ಸುಯೋಗವೊಂದು ಸಿಕ್ಕಾಗ ಅದು ನಮ್ಮಿಂದ ಜಾರಿ ಹೋಗದಂತೆ ನಮ್ಮಲ್ಲೇ ಸುರಕ್ಷಿತವಾಗಿರಬೇಕು, ಅದಕ್ಕೆ ಅವನ ಕರುಣೆ ಬೇಕೇ ಬೇಕು. ಹಾಗಾಗಿ ನಿನ್ನ ಕರುಣವು ದಿನದಿಂದ ದಿನಕ್ಕೆ ವರ್ಧಿಸುತ್ತಲೇ ಇರಲಿ. ನಿತ್ಯವೂ ಕೂಡ ದೇವರ ಬಗ್ಗೆ, ಗುರುಗಳ ಬಗ್ಗೆ, ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ ಗಟ್ಟಿಯಾದ ನಿರ್ಧಾರ ಬರುವ ಹಾಗೆ ಪ್ರತಿನಿತ್ಯವೂ ಕೂಡ ಅನುಗ್ರಹ ಮಾಡು. ನಿನ್ನನ್ನು ನಂಬಿ ನಿನ್ನನ್ನು ಸ್ತೋತ್ರ ಮಾಡುವ ಸತ್ಸಂಗವೇ ನನಗಿರಲಿ. ಸಜ್ಜನರ ಸಹವಾಸವನ್ನೇ ನನಗೆಂದಿಗೂ ನೀಡುತ್ತಾ ನಿತ್ಯದಲ್ಲೂ ನಿನ್ನ ಅನುಗ್ರಹದಲ್ಲೇ ನಾನಿರುವಂತೆ ಮಾಡು ಅಂತ ದಾಸರು ಕೇಳ್ತಾ ಇದ್ದಾರೆ ಈ ಚರಣದಲ್ಲಿ. ಏನು ಬೇಡಲಿ ಎನ್ನ ದೇವನೆ, ಸಾನುರಾಗದಿ ಎನ್ನ ಪಾಲಿಸು, ನಾನಾ ವಿಧ ವಿಧ ಸೌಖ್ಯ ನೀಡು ಇಹ ಪರಂಗಳಲಿ. ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರಿತಿಲ್ಲೆಲ್ಲಿ ನೋಡಲು, ನೀನೇ ನಿಂತಿ ವಿಧತಿ ಪೇಳಿಸು ಶೇಷಗಿರಿವಾಸ, ನೀನೇ ನಿಂತಿ ವಿಧತಿ ಪೇಳಿಸು ಶೇಷಗಿರಿವಾಸ. ಗುರು ಜಗನ್ನಾಥದಾಸರು ಶ್ರೀನಿವಾಸನ ಬಳಿ ಹೀಗೆ ಹೇಳ್ತಾ ಇದ್ದಾರೆ. ನಿನ್ನ ಹತ್ತಿರ ಬಂದು ನಾನು ಏನನ್ನು ಬೇಡಬೇಕು ನನಗೆ ತಿಳಿತಿಲ್ಲ. ಏನು ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎಂದು ದಾಸವಾಣಿ ಹೇಳಿರುವಂತೆ ನನಗೆ ನೀನು ಕೇಳದೇನೆ ಎಲ್ಲವನ್ನೂ ಕೊಟ್ಟಿರುವೆ. ತಂದೆ ತಾಯಿಯಿಂದ ಹಿಡಿದು ಇರುವುದಕ್ಕೆ ಭೂಮಿಯನ್ನು ನೀಡಿದ್ದೀಯಾ, ಕುಡಿಯುವುದಕ್ಕೆ ನೀರನ್ನು, ಉಣ್ಣುವುದಕ್ಕೆ ಆಹಾರವನ್ನು, ಉಸಿರಾಡುವುದಕ್ಕೆ ಗಾಳಿಯನ್ನು, ಹೀಗೆ ಎಲ್ಲವನ್ನು ಕೇಳದೆಯೇ ಹುಟ್ಟಿದ ಮರುಕ್ಷಣ ನೀಡಿದ ವ್ಯಕ್ತಿ ನೀನು. ಇಷ್ಟೆಲ್ಲಾ ನೀನು ನೀಡಿದ ಮೇಲೆಯೂ ಬೇಡುವುದು ಎಂದರೆ ಅದು ನಾಚಿಕೆಯ ಸಂಗತಿ. ಆದರೆ ನಾನು ಮಾತ್ರ ಒಂದನ್ನು ಬೇಡುವೆ. ಪುಟ್ಟ ಮಗುವಾಗಿದ್ದಾಗಿಂದಲೂ ಎಲ್ಲವನ್ನು ನೀಡಿದ್ದೀಯ ನಿಜ, ಆದರೆ ನಿನ್ನ ಸರಿಯಾದ ಜ್ಞಾನವಾಗಲಿ ನಿನ್ನ ಮೇಲಿನ ಭಕ್ತಿಯಾಗಲಿ ಇನ್ನೂ ಬಂದಿಲ್ಲ. ಹಾಗಾಗಿ ಹಿಂದೆಯೇ ಹೇಳಿದಂತೆ ನನಗೆ ಶುದ್ಧವಾದ ಜ್ಞಾನ ಭಕ್ತಿಯನ್ನು ಮಾತ್ರ ಸಾನುರಾಗದೆ ನೀಡು. ಪ್ರಾಮಾಣಿಕವಾದ ಭಕ್ತಿ ಜ್ಞಾನ ಸಿಕ್ತು ಅಂತಾದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು? ಕಿಂ ಅಲಭ್ಯಂ ಭಗವತೇ ಪ್ರಸನ್ನೇಶು ಶ್ರೀನಿಕೇತನೆ ಅಂತ ಹೇಳಿರೋ ಹಾಗೆ ಅವನೊಬ್ಬ
ಪ್ರಸನ್ನನಾದರೆ ಸಾಕು, ಯಾವುದಕ್ಕೂ ಕೊರತೆ ಇಲ್ಲ. ಹೀಗೆ ನನಗೆ ದಾಸ್ಯ ಭಾವವನ್ನ ದಯಪಾಲಿಸಿದರೆ ಶ್ರೀನಿವಾಸ ನಿನ್ನ ಈ ದಾಸಗೆ ಏನೂ ಕೊರತೆ ಇಲ್ಲ. ಅದಕ್ಕಾಗಿ ನಾನು ಬೇಡಿಕೊಳ್ಳುವುದು ಒಂದೇ ಒಂದು, ನೀನು ನನ್ನನ್ನು ದಾಸನಾಗಿ ಸ್ವೀಕಾರ ಮಾಡು ಅಂತ. ಲೌಕಿಕ ಆಸೆಗಳನ್ನ ಬಿಡಿಸಿ ಬೇಕಾಗಿರುವ ಶುದ್ಧ ಜ್ಞಾನ ಭಕ್ತಿಗಳನ್ನು ಕೊಡು ಅಂತ ನನ್ನಲ್ಲಿ ನಿಂತು ಹೇಳಿಸುವ ವ್ಯಕ್ತಿಯೂ ನೀನೇ ಅಲ್ಲವೇ? ಶ್ರುತಿ ಸ್ಮೃತಿಗಳಲ್ಲೆಲ್ಲ ಹೇಳಿರೋ ಹಾಗೆ ಸಕಾಮ ಕರ್ಮವನ್ನು ಬಿಡಿಸಿ ನಿಷ್ಕಾಮ ಕರ್ಮವನ್ನೇ ನನ್ನಿಂದ ಹೆಚ್ಚಾಗಿ ಮಾಡಿಸು. ಈ ಬೇಡಿಕೆಯೊಂದನ್ನೇ ನಾ ನಿನ್ನ ಮುಂದೆ ಇಡುತ್ತಿರುವೆ ಶ್ರೀನಿವಾಸ ಅಂತ ಬೇಡ್ತಾ ಇದ್ದಾರೆ ದಾಸರು ಈ ಚರಣದಲ್ಲಿ.